ಇನ್ನು ಮುಂದಿನ ಸುದ್ದಿ ನಿಜಕ್ಕೂ ಕೂಡ ಅತಿ ದೊಡ್ಡ ಸುದ್ದಿ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯ ಅಡಿಯಲ್ಲಿ ಅದಕ್ಕಾಗಿ ಕೇಂದ್ರ ಸರ್ಕಾರ ಮಂಡಿಸಿರುವಂಥ ಒಂದು ಮಸೂದೆ ಕ್ರಿಮಿನಲ್ ಕಾನೂನುಗಳನ್ನು ಪರಿಷ್ಕರಿಸುವ ಮೂರು ಮಸೂದೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ದೇಶದ ಕ್ರಿಮಿನಲ್ ಕಾನೂನುಗಳನ್ನು ಕೂಲಂಕುಶವಾಗಿ ಪರಿಶೀಲಿಸುವ ಹೊಸ ಮಸೂದೆಯನ್ನು ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಂಡಿಸಿದರು ಹೊಸ ಮಸೂದೆಗಳೊಂದಿಗೆ ಸರ್ಕಾರವು ನ್ಯಾಯವನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಹೊರತು ಶಿಕ್ಷೆಯನ್ನಲ್ಲ ಎಂದು ಮಸೂದೆ ಮಂಡನೆ ವೇಳೆ ಅಮಿತ್ ಶಾ ತಿಳಿಸಿದ್ದಾರೆ ಅಪ್ರಾಪ್ತ ಮೊದಲನೇ ಮಸೂದೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹಾಗೂ ಗುಂಪು ಹಿಂಸಾಚಾರಕ್ಕೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಲ್ಲದೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳಲ್ಲಿ ಅಪರಾಧಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ನೋಡಿ ಅಪ್ರಾಪ್ತ ಏನಾದ್ರು ರೇಪ್ ಕೇಸಲ್ಲ ಏನಾದ್ರು ಸಿಗಾಕಂಡ್ ಪ್ರೂವ್ ಆಯ್ತು ಅಂದ್ರೆ ಗಲ್ ಶಿಕ್ಷೆ ಕುಣಿಕೆ ಆಗ್ಬಿಟ್ಟು ನೇತಾಕ್ಬಿಡ್ತಾರೆ ಮತ್ತೊಂದು ಕಡೆ ಗ್ಯಾಂಗ್ ರೇಪ್ ದೇಶವನ್ನು ಅಂದರೆ ಹೆಣ್ಣು ಮಕ್ಕಳ ವಿರುದ್ಧ ದೊಡ್ಡ ದೌರ್ಜನ್ಯಗಳು ನಡೆಯುವಂಥದ್ದು ಗ್ಯಾಂಗ್ ರೇಪ್ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಭಾರತ ತಂಡ ದಂಡ ಸಮಿತಿ ಐಪಿಸಿ ಕ್ರಿಮಿನಲ್ ಪ್ರಕ್ರಿಯಾ ಸಮಿತಿ ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಗಳನ್ನು ಬದಲಾಯಿಸುವ ಮಸೂದೆಯನ್ನು ಅಮಿತ್ ಶಾ ಮಂಡಿಸಿದ್ದಾರೆ ವಿವಾದಾತ್ಮಕವಾಗಿ ದೇಶದ್ರೋಹ ಕಾನೂನನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವ ನಿಬಂಧನೆಯನ್ನು ಮಸೂದೆ ಹೊಂದಿದೆ ಮಸೂದೆಯ ಸಿಯನ್ನು ಬದಲಿಸುವ ಗುರಿಯನ್ನು ಹೊಂದಿದೆ ಎಂದು ಅಮಿತ್ ಶಾ ಸಂಸತ್ನಲ್ಲಿ ಹೇಳಿದ್ದಾರೆ ಅಪರಾಧದ ತೀವ್ರತೆಗೆ ಅನುಗುಣವಾಗಿ ಗುಂಪು ಹತ್ಯೆ ಪ್ರಕರಣದಲ್ಲಿ ಮರಣದಂಡನೆ ಚುನಾವಣಾ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಲಂಚ ನೀಡಿದರೆ ಒಂದು ವರ್ಷ ಜೈಲು ಶಿಕ್ಷೆ ಸಾಮೂಹಿಕ ಅತ್ಯಾಚಾರಕ್ಕಾಗಿ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆಯಿಂದ ಜೀವಾದಿ ಶಿಕ್ಷೆ ಅಪ್ರಾಪ್ತಿ ಅತ್ಯಾಚಾರಕ್ಕೆ ಮರಣದಂಡನೆ ಮತದಾರರಿಗೆ ಲಂಚ ನೀಡಿರೋ ಒಂದು ವರ್ಷ ಜೈಲು ಶಿಕ್ಷೆ ರಾಜಕಾರಣಿಗಳದು ಸೇರ್ಕೊಂಡೈತೆ ಅಂದರೆ ರಾಜಕಾರಣಿಗಳು ಕಾರ್ಯಕರ್ತರು ಅದು ಸೇರ್ಕೊಂಡೈತೆ ಸಾಮೂಹಿಕ ಅತ್ಯಾಚಾರಕ್ಕೆ ಅಂದರೆ ಗ್ಯಾಂಗ್ರೇಪ್ಗೆ ಇಪ್ಪತ್ತು ವರ್ಷ ಮತ್ತು ಅಪ್ರಾಪ್ತಿಯ ಮೇಲಿನ ಅತ್ಯಾಚಾರಕ್ಕೆ ಮರಣದಂಡನೆ ಇದು ನಿಜಕ್ಕೂ ಈ ಮೀಸಲಾತಿ ಮತ್ತೊಂದು ಅವ್ರಿಗೆ ಓ ಸಿ ಕೊಡ್ತೀವಿ ಇವ್ರಿಗೆ ಇನ್ನೊಂದು ಕೊಡ್ತೀವಿ ಇವೆಲ್ಲ ವೋಟಿಂಗ್ ರಾಜಕೀಯ ಮಾಡ್ತಾರಲ್ಲ ಅದೆಲ್ಲವನ್ನು ಮೀರಿದ ಸಾವಿರ ಪಟ್ಟು ದೊಡ್ಡ ಮಸೂದೆ ಇದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ರಾಜಕೀಯನ ಹಂಗೋ ಮಾಡಬೇಕು ಹಿಂಗೂ ಮಾಡಬೇಕು ಅನ್ನೋದು ಗೊತ್ತಿದೆ ಮೋದಿ ಗೊತ್ತು ಅಮಿತ್ ಶಾ ಗೊತ್ತು ಬಟ್ ಇಂಥದ್ದೊಂದು ಮಸೂದೆ ಮಂಡನೆ ಅವಶ್ಯಕತೆ ಇತ್ತು ಹೆಣ್ಣು ಮಕ್ಕಳು ವಿಚಾರದಲ್ಲಿ ತುಟಿಕ್ ಪಿಟಿಕ್ ಅನ್ನೋರು ಇದರಿಂದ ಯೋಚನೆ ಮಾಡಬೇಕು ನಾನು ತಪ್ಪಿಸ್ಕೊಬಿಡ್ತೀನಿ ನಾನು ಅವ್ರ ಮಗ ನಾನು ಇವ್ರ ಮಗ ನನಗಷ್ಟು ಪ್ರಭಾವ ಇದೆ ಅಂಥವರು ಕೂಡ ಹೆಣ್ಣು ಮಕ್ಕಳ ಮೇಲೆ ಸಮ್ಮತಿ ಇಲ್ಲದೆ ಮುಟ್ಟುವ ಸಂದರ್ಭದಲ್ಲಿ ಹತ್ತು ಸಲ ಯೋಚನೆ ಮಾಡಬೇಕು ಎಸ್ಪೆಷಲಿ ಅಪ್ರಾಪ್ತರ ಮೇಲಿನ ಅಪ್ರಾಪ್ತರ ಮೇಲಿನ ಅತ್ಯಾಚಾರಕ್ಕೆ ಡೈರೆಕ್ಟ್ ಗಲ್ಲು ಶಿಕ್ಷಣೆ ಇನ್ನು ಈ ಗ್ಯಾಂಗ್ ರೇಪು ಮತ್ತೊಂದಕ್ಕೆ ಇಪ್ಪತ್ತು ವರ್ಷ ಎಸ್ ನಿಜಕ್ಕೂ ಅತಿ ದೊಡ್ಡ ನಿರ್ಧಾರ ಅತಿ ದೊಡ್ಡ ಮಸೂದೆ ಕೇಂದ್ರ ಸರ್ಕಾರದ್ದು ಎಸ್ ಇನ್ ಮುಂದಿನ ಸುದ್ದಿ